24/7 ನಿಮಗೆ ಫುಡ್ ಆಗಲಿ ಎಲ್ಲ ಸಿಗುತ್ತೆ. ಇದೊಂದು ಜಂಕ್ಷನ್ ಪಾಯಿಂಟ್ ಇದು ಶಿವಮೊಗ್ಗ ಮತ್ತು ಉತ್ತರ ಕನ್ನಡಕ್ಕೆ. ಕೆಂಪು ಮುಖ ಇದೆಯಲ್ಲ ಅದಲ್ಲ, ಕಪ್ಪು ಮುಖ ಬರತ್ತೆ ಗೊತ್ತಾ. ಬೇಸಿಗೆಯಲ್ಲಿ ಬಂದ್ರೆ ಬೇಸಿಗೆಯಲ್ಲಿ ನೀವು ಇರಲ್ಲ ಇರ್ಬೇಕಲ್ಲ. ಫಾಲ್ಸ್ ಬಂದ್ಬಿಟ್ಟು ಇವ್ರು ಹಿಂದಿರೋದು ಈ ಕಡೆ, ಇನ್ನು ಮುಂದೆ ಹೋಗ್ಬೇಕು. ಹಂಗೆ ಸ್ವಲ್ಪ ಕಾಡ್ ಮನುಷ್ಯ ಏಡಿ ಗಿಡಿ ಎಲ್ಲ ಬಿಟ್ರೆ ಬಿಟ್ಬಿಡ್ತೀವ ಸಿಕ್ಕರೆ. ಒಳ್ಳೆ ರುಚಿ ಗುರೋ ಮ್ಯಾಗಿ ವಿತ್ ಕ್ರ್ಯಾಬ್ ಫ್ರೈ. ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ ಸ್ನೇಹಿತರೆ. ಇವತ್ತು ನಾವು ನಮ್ಮ ಪಯಣವನ್ನು ಒಂದು ಫಾಲ್ಸ್ ಕಡೆ ಹೋಗ್ತಾ ಇದ್ದೀವಿ. ಈ ಫಾಲ್ಸ್ ಬಂದ್ಬಿಟ್ಟು ಒಂದು ಸುಪ್ರಸಿದ್ಧ ಫಾಲ್ಸ್ನ ಹತ್ರನೇ ಇರೋದು ಇದು ಕೂಡ, ಅಂದರೆ ಜೋಗ ಜಲಪಾತ ಅದರ ಹತ್ರನೇ. ಅಲ್ಲಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವಂತಹ ಇದು ಫಾಲ್ಸ್ ಬಂದ್ಬಿಟ್ಟು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ಗೇರುಸೊಪ್ಪ ಊರಿನ ಬಳಿ ಒಂದು ಸೈಡಲ್ಲಿ ಅಂದರೆ ಬಾರ್ಡ್ರಲ್ಲಿ ಈ ಫಾಲ್ಸ್ ಬರುತ್ತೆ. ಈ ಫಾಲ್ಸ್ ಹತ್ರ ಏನು ವಿಚಿತ್ರ ಅಂದರೆ, ಯಾವುದೇ ಒಂದು ನಿಲುಗಡೆ ಸ್ಥಾನ ಅಂದರೆ ಬಸ್ ಸ್ಟಾಪ್ ಆಗಲಿ ಯಾವುದೂ ಇಲ್ಲ. ಒಂದು ಪಾಯಿಂಟ್ ಇದೆ, ಅಲ್ಲಿಂದ ಒಳಗಡೆ ನಡ್ಕೊಂಡು ಹೋಗಬೇಕು. ನಿಮ್ಗೆ ಆ ಫಾಲ್ಸ್ ಹೇಗಿದೆ ಅನ್ನೋದು ನಾನು ತೋರಿಸ್ತೀನಿ. ಹಾಗೆ ಈ ಜಲಪಾತ ಎಷ್ಟು ಮೇಲಿಂದ ಕೆಳಗಡೆ ಬೀಳುತ್ತೆ ಅಂದರೆ ನೀರು, ಒಂದ್ಸಲ ನೋಡಿಬಿಟ್ರೆ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಜಲಪಾತ ಅನ್ನೋದು. ಹಾಗೆ ಸ್ನೇಹಿತರೆ, ಈ ಗೇರುಸೊಪ್ಪ ಅಂತೇಳಿ ಬಂದರೆ ತುಂಬ ದೊಡ್ಡ ಇತಿಹಾಸನೇ ಇದೆ. ಒಂದು ಕಾಲದಲ್ಲಿ ಗೇರುಸೊಪ್ಪ ರಾಜಧಾನಿಯಾಗಿತ್ತು. ಅದ್ರ ಬಗ್ಗೆ ಹೇಳಬೇಕು ಅಂದರೆ ಬನ್ನಿ ಮುಂದೆ ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಇನ್ನೊಂದು ವಿಡಿಯೋ ಅಂದರೆ ಇವತ್ತೇ ಆ ಜಾಗಕ್ಕೂ ಕೂಡ ನಾನು ಹೋಗ್ತಾ ಇದ್ದೀನಿ. ಮೊದಲು ಈ ಫಾಲ್ಸ್ನ ನೋಡೋಣ ಬನ್ನಿ. ಓ ಸ್ನೇಹಿತರೆ, ನಿಮಗೆ ಫಾಲ್ಸ್ ಯಾವುದು ಅಂತ ಹೇಳಲಿಲ್ಲ ಅಲ್ವಾ? ಬನ್ನಿ ಹೇಳ್ತೀನಿ. ಫ್ರೆಂಡ್ಸ್, ನೀವು ಈ ಫಾಲ್ಸಿಗೆ ಬರಬೇಕು ಅಂದರೆ ಬೆಂಗಳೂರಿಂದ ಬರೋದಾದರೆ ಸೇಮ್ ಜೋಗ ರೂಟ್, ಜೋಗ ಒಂದು ವಿಸಿಟ್ ನಿಮಗಾಗುತ್ತೆ. ಬೆಂಗಳೂರಿಂದ ಜೋಗ ಬಂದುಬಿಟ್ರೆ ನಿಮಗೆ ಅರೌಂಡು 380-400 ಕಿಲೋಮೀಟರ್ಸ್ ಅಷ್ಟಾಗುತ್ತೆ. ಅಲ್ಲಿಂದ ಅಂದರೆ ಮೇನ್ ಲೊಕೇಶನ್ ಹೇಳಬೇಕು ಅಂದರೆ ಸಾಗರ. ಜೋಗದಿಂದ ಸಾಗರ ನಿಮಗೆ ಟ್ರೈನ್ ಫೆಸಿಲಿಟಿ ಇದೆ. ಸಾಗರ ಅಲ್ಲ, ತಾಳ್ಗುಪ್ಪದವರೆಗೂ ಇದೆ. ಅಲ್ಲಿಂದ ನಿಮಗೆ ಪ್ರೈವೇಟ್ ವೆಹಿಕಲ್ಸ್ ಮಾಡಬೇಕಂದ್ರೆ ಸ್ವಲ್ಪ ತಾಳ್ಗುಪ್ಪದಲ್ಲಿ ಸಿಗ್ಬೋದು, ಸಿಗದೇ ಇರ್ಬೋದು. ಬೆಟರ್ ಅಂದರೆ ಸಾಗರದಲ್ಲಿ ಸ್ಟೇ ಮಾಡೋದಾದರೆ ಇನ್ನೂ ಬೆಟರು, ಯಾಕಂದರೆ ಹೋಟೆಲ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ, ಒಳ್ಳೊಳ್ಳೆ ಹೋಟೆಲ್ಸ್ ಇದೆ. ಹಾಗಾಗಿ ಸಾಗರ ಬಂದು ಸ್ಟೇ ಆದರೆ ಇನ್ನೂ ಬೆಟರ್ ಅಂದ್ಕೊಳ್ತೀನಿ. ಸಾಗರದಿಂದ ಜೋಗ ನಿಮಗೆ 27 ಕಿಲೋಮೀಟರ್ ದೂರದಲ್ಲಿದೆ. ಜೋಗ ಒಂದು ವಿಸಿಟ್ ಆಯಿತು ಅಂದ್ಕೊಳ್ಳಿ, ಮುಗಿದ್ಮೇಲೆ ಜೋಗದಿಂದ ನಾವು ಈಗ ಹೋಗ್ತಾ ಇರೋ ಫಾಲ್ಸ್ ಬಂದುಬಿಟ್ಟು ಹೆಸರೇನು ಗೊತ್ತಾ? ಹೆಸರಲ್ಲೇ ತುಂಬ ಆಕರ್ಷಣೀಯವಾಗಿದೆ ಹೆಸರೇ ಮಾತ್ರ, ಬಂಗಾರ ಕುಸುಮ. ಇದು ಜೋಗ ಮತ್ತು ಯಾವುದು ಹೊನ್ನಾವರ ರೂಟಲ್ಲಿ ನಮಗೆ ಈ ಫಾಲ್ಸ್ ಸಿಗುತ್ತೆ. ಇದು ಜೋಗದಿಂದ 20 ಕಿಲೋಮೀಟರ್ ದೂರದಲ್ಲಿ, ಅಂದರೆ ಸರಿಸುಮಾರು ಒಂದು 20 ಕಿಲೋಮೀಟರ್ ದೂರ ಅಂದ್ಕೊಳ್ಳಿ, ಅಷ್ಟು ದೂರದಲ್ಲಿ ನಿಮ್ಗೆ ಈ ಫಾಲ್ಸ್ ಸಿಗುತ್ತೆ. ನಾವು ಬರಬೇಕು ಅಂದರೆ ಈಗ ನಾನೀಗ ಹೋಗ್ತಾ ಇರೋ ರೂಟ್ ಬಂದುಬಿಟ್ಟು ಸೊರಬ, ಸೊರಬ ಸಿದ್ದಾಪುರ ಜೋಗ. ನಮ್ಮೂರು ಸೊರಬ ಅಲ್ವಾ, ಅಲ್ಲಿಂದ ಹೋಗ್ತಾ ಇರೋದು. ನಮಗೆ ಒಂದು ಅರೌಂಡ್ ಒಂದು 65-70 ಕಿಲೋಮೀಟರ್ ಏನೋ ಆಗುತ್ತೆ. ಇದು ಚೆನ್ನಾಗಿದೆ, ಅದು ಮಳೆಗಾಲದಲ್ಲಿ ಬಂದರೆ ಸಖತ್ತಾಗಿದೆ ಪ್ಲೇಸ್ ಮಾತ್ರ. ನಾವು ಮೊನ್ನೆ ಅಷ್ಟೇ ಹೋಗಿದ್ದೀವಿ, ಈಗ ಮತ್ತೊಂದು ರೌಂಡ್ ಹೋಗ್ತಾ ಇರೋದು. ಮೊನ್ನೆ ಕ್ಯಾಮ್ರಾ ಒಯ್ದಿರಲಿಲ್ಲ, ಲಾಕ್ ಮಾಡೋಕ್ಕಾಗಿಲ್ಲ ಅಂತೇಳಿ ಇವತ್ತು ನೋಡಿ ಮತ್ತೆ ಹೋಗ್ತಾ ಇರೋದು. ಅವತ್ತು ಅಚಾನಕ್ಕಾಗಿ ಯಾವ್ಯಾವುದು ಏನಕ್ಕೋ ಬಂದವರು ಅಲ್ಲಿಗೆ ಹೋಗಿದ್ದು, ಹಾಗಾಗಿ ನನ್ನ ಕ್ಯಾಮ್ರಾ ಏನೂ ತೊಗೊಂಡು ಹೋಗಿರಲಿಲ್ಲ. ಸೊ ಇವತ್ತೊಂದು ಲಾಕ್ ಮಾಡಬೇಕು ಅಂತಲೇ ಅಲ್ಲಿಗೆ ಎಲ್ಲ ಹೋಗ್ತಾ ಇರೋದು. ಇದೊಂದು ಚಿಕ್ಕ ಫಾಲ್ಸ್ ನೋಡಿ, ಇದು ಮಾವಿನ ಗುಂಡಿ ಫಾಲ್ಸ್ ಅಂತೇಳಿ ಕರೀತಾರೆ. ಇದು ಆ್ಯಕ್ಚುಲಿ ಇವಾಗ ನೀರು ಸ್ವಲ್ಪ ಕಡಿಮೆ ಇದೆ, ಮಳೆ ಕಡಿಮೆ ಆದ್ದರಿಂದ ಈಗ ಸ್ವಲ್ಪ ನೀರು ಕೂಡ ಕಡಿಮೆ ಇದೆ. ಮಾವಿನ ಗುಂಡಿ ಅಂತೇಳಿ ಬಂದರೆ ಜೋಗದಿಂದ ಒಂದು 4 ಕಿಲೋಮೀಟರ್ ದೂರದಲ್ಲಿ ಸಿಗುತ್ತೆ ಮಾವಿನ ಗುಂಡಿ. ಈ ಮಾವಿನ ಗುಂಡಿಯಲ್ಲಿ ಏನು ಗೊತ್ತಾ ಸ್ಪೆಷಲ್ಲು, 24/7 ನಿಮಗೆ ಫುಡ್ ಆಗಲಿ ಎಲ್ಲ ಸಿಗುತ್ತೆ. ಇದೊಂದು ಜಂಕ್ಷನ್ ಪಾಯಿಂಟ್, ಇದು ಶಿವಮೊಗ್ಗ ಮತ್ತು ಉತ್ತರ ಕನ್ನಡಕ್ಕೆ ಜಂಕ್ಷನ್ ಪಾಯಿಂಟ್ ಇರೋದ್ರಿಂದ ಇದು ಇಲ್ಲಿ ಎನಿ ಟೈಮ್ ನಿಮಗೆ 24/7
ಫುಡ್ ಸಿಕ್ಕೇ ಸಿಗುತ್ತೆ, ಯಾವುದೇ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಆರಾಮಾಗಿ ಬಂದು ತಿನ್ಕೊಂಡು ಆರಾಮಿರ್ಬೋದು. ನೋಡಿ ಎಷ್ಟು ಅಂಗಡಿಗಳಿದೆ. ಇದೆ ಮಾವಿನ ಗುಂಡಿ, ಹೆಚ್ಚು ಕಡಿಮೆ ಒಂದು 25-30 ಅಂಗಡಿ ಇದಾವೇನಾದ್ರು ಇಲ್ಲಿ ಗೊತ್ತಿಲ್ಲ. ಬನ್ನಿ ನಾವೊಂದು ಟೀ ಕುಡ್ಕೊಂಡು ಹೋಗೋಣ. ನೋಡಿ ಇದು ಲೆಫ್ಟ್ ಸೈಡ್ ಹೋದರೆ ಜೋಗ, ರೈಟ್ ಸೈಡ್ ಹೋದರೆ ಬಂಗಾರ ಕುಸುಮ, ಅಂದರೆ ಹೊನ್ನಾವರ. ಇದೇ ಚೆಕ್ ಪೋಸ್ಟ್ ಇಲ್ಲಿಂದ ಇದೆ ಆ್ಯಕ್ಚುಲಿ. ಇದು ಮಾವಿನ ಗುಂಡಿ ಇಲ್ಲಿಂದ ಎಲ್ಲ ಫುಲ್ಲು ಹೊನ್ನಾವರನೇ ಸ್ಟಾರ್ಟ್ ಇಲ್ಲಿಂದ. ಬನ್ನಿ ಅಷ್ಟರೊಳಗೆ ಒಂದು ಟೀ ಕುಡ್ಕೊಂಡು ಮುಂದೆ ಹೋಗೋಣ. ಟೀ ಕುಡಿಯೋಣ ಅಂತ ನೆನೆಸ್ತೀವಿ, ಆದರೆ ನಿಂಬು ಶರಬತ್ತು ಸಾಕತ್ತಾಗಿರುತ್ತೆ. ಮಾತ್ರ ಒಂದು ನಿಂಬು ಶರಬತ್ತು ಕುಡ್ಕೊಂಡು ತಣ್ಣಗೆ ಹೊರಟ್ವಿ. ಆ್ಯಕ್ಚುಲಿ ಇವತ್ತು ಇಲ್ಲಿ ಮಳೆ ಇಲ್ಲಂತೆ, ನಿನ್ನೆ ತನಕ ಸರಿ ಮಳೆ ಹೊಯ್ದಿದೆ. ಇನ್ನೇನು ರಾತ್ರಿ ಆದರೆ ಇನ್ನೂ ಸಿಕ್ಕಾಪಟ್ಟೆ, ಅಂದರೆ ರಾತ್ರಿ ಅಂದರೆ ಸಂಜೆ ಆದರೆ ಮಳೆ ಅಂತೂ ಸಿಕ್ಕಾಪಟ್ಟೆ ಬರುತ್ತೆ. ಸೊ ನಾವೆಲ್ಲ ರೈನ್ ವೇರ್ ಎಲ್ಲ ತಂದ್ಕೊಂಡಿದ್ದೀವಿ, ಪ್ರಾಬ್ಲಮ್ ಇಲ್ಲ. ಮಳೆ ಬಂದರೆ ನಿಲ್ಲಿಸಿ ಎಲ್ಲರೂ ಹಾಕ್ಕೊಂಡು ಹೋಗ್ತಾ ಇರೋ ಸುಮ್ಮನೆ. ನಮಗೆ ನೋಡಿ ಇಲ್ಲಿಂದ 22 ಕಿಲೋಮೀಟ್ರ್ ಮಾವಿನ ಗುಂಡಿಯಿಂದ, ಅಂದರೆ ನಿಮಗೆ ಜೋಗದಿಂದ 26 ಕಿಲೋಮೀಟ್ರ್ ಆಗುತ್ತೆ. ನಾನು ಅವಾಗ 20 ಕಿಲೋಮೀಟ್ರ್ ಹತ್ತತ್ರ ಅಂದೆ, ಆದರೂ 26 ಕಿಲೋಮೀಟ್ರ್ ಆಗುತ್ತೆ ಜೋಗದಿಂದನೇ. ಯಾವುದೇ ಪ್ರಾಬ್ಲಮ್ ಇಲ್ಲ, ಆರಾಮ್. ನೀವು ಜೋಗ ಬಂದರೆ ಒಂದು ಹಾಫ್ ಆ್ಯನ್ ಅವರಲ್ಲಿ ರೋಡ್ ಮಾತ್ರ ಸಖತ್ತಾಗಿದೆ. ಘಾಟ್ ಸೆಕ್ಷನ್ನು, ಘಾಟಿಂದ ಕೆಳಗಡೆ ಇಳಿದ್ರೆ ಸೀದಾ ನೀವು ಘಾಟ್ ಇಳಿತಿದ್ದಂಗೆ ನಿಮಗೆ ಒಂದು ಪ್ಲೇಸ್ ಸಿಗುತ್ತೆ, ಅದೇ ಬಂಗಾರ ಕುಸುಮ ಫಾಲ್ಸ್ ಪ್ಲೇಸು. ಅಲ್ಲಿ ನಿಮ್ಗೆ ಯಾವುದೇ ಒಂದು ಬೋರ್ಡ್ ಗೀರ್ಡ್ ಇಲ್ಲ, ನಿಮ್ಗೆ ಗೊತ್ತೇ ಆಗಲ್ಲ ಆ್ಯಕ್ಚುಲಿ ಅದು ಹೆಂಗಿದೆ ಅನ್ನೋದು. ಬನ್ನಿ ಅಲ್ಲಿಗೆ ಹೋಗಿ ತೋರಿಸ್ತೀನಿ ಹೆಂಗಿದೆ ಅನ್ನೋದು. ಅಷ್ಟರೊಳಗೆ ಸ್ವಲ್ಪ ಘಾಟ್ರು ನೋಡೋಣ ಹಂಗೆ. ಬನ್ನಿ ಈ ಜಾಗ ಕಾಣಿಸ್ತಾ ಇದೆಯಲ್ಲ ಹೋಗ್ತಾ ಇರೋದು ಘಾಟ್ ಸೆಕ್ಷನ್ನಲ್ಲಿ. ಇದು ಆಲ್ಮೋಸ್ಟ್ ಸಂರಕ್ಷಿತ ಪ್ರದೇಶ, ಅಂದರೆ ಸಿಂಗಳೀಕ ಸಂರಕ್ಷಿತ ಪ್ರದೇಶ. ಸಿಂಗಳೀಕ ಅಂದರೆ ಒಂದು ಜಾತಿಯ ಮಂಗ, ಅದು ಕೆಂಪು ಕೆಂಪು ಮುಖ ಇದೆಯಲ್ಲ ಅದಲ್ಲ, ಕಪ್ಪು ಮುಖ ಬರತ್ತೆ ಗೊತ್ತಾ ಮಂಗದಲ್ಲಿ. ಅದು ಮಂಗನ ಜಾತಿಯಲ್ಲಿ ಕಪ್ಪು ಮುಖ ಬರುವಂಥ ಮಂಗದ ಒಂದು ಸಂರಕ್ಷಿತ ಪ್ರದೇಶ. ಹಾಗೆ ಇಲ್ಲಿ ಕಾಳಿಂಗ ಸರ್ಪ ಕೂಡ ಯಥೇಚ್ಛವಾಗಿದ್ದಾವೆ. ಅತಿ ಹೆಚ್ಚಿರೋದು ನಮ್ಮ ಆಗುಂಬೆ ಘಾಟಲ್ಲಿ. ಇಲ್ಲಿ ಒಂದು ರೇಂಜಿಗೆ ತುಂಬ ಇದ್ದಾವೆ ಇಲ್ಲೂ ಕೂಡ. ಹಾಗೆ ನಿಮ್ಗೆ ಇಲ್ಲೊಂದು ವ್ಯೂ ಪಾಯಿಂಟ್ ಸಿಗುತ್ತೆ, ಅದು ಅಲ್ಲಿಂದ ನೋಡಿದರೆ ಸ್ವರ್ಗ ಗುರು ಸ್ವರ್ಗ ಹಂಗಿದೆ ಅದು. ಆಮೇಲೆ ಈ ಘಾಟ್ ಸೆಕ್ಷನಲ್ಲಿ ನೀವು ಕೆಲವೊಂದು ಜಾಗದಲ್ಲಿ ನೋಡ್ಬೋದು, ಈ ಕಡೆ ಡೌನ್ ಸ್ಟ್ರೀಮ್ ಅಂದರೆ ಈ ಕಡೆ ಲೆಫ್ಟ್ ಸೈಡಲ್ಲಿ ಗುಡ್ಡದ ಸೈಡಲ್ಲ, ಈ ಕಡೆ ಪ್ರಪಾತದ ಸೈಡಲ್ಲಿ ತುಂಬ ಜಾಗದಲ್ಲಿ ಫುಲ್ಲು ಏನು ಬಿರುಕು ಬಿಟ್ಟು ಬಿದ್ದಿರೋದಿದೆ, ಕುಸ್ತೋಗಿರೋದೆಲ್ಲ ಇದೆ. ಕೆಲವೊಂದು ಕಡೆಯಲ್ಲಿ ನಿಮ್ಗೆ ತೋರಿಸ್ತೀನಿ, ಅಲ್ಲೆಲ್ಲ ಪೂರ್ತಿ ಗೋಡೆ ಥರ ಕಟ್ಟಿದ್ದಾರೆ ಇವಾಗ, ಸೇಫ್ಟಿ ಪ್ರಿಕಾಷನ್ಸ್ ತೊಗೊಂಡಿದ್ದಾರೆ. ಆದರೆ ಅಲ್ಲಿ ಯಾವುದೇ ಒಂದು ಕನ್ಸ್ಟ್ರಕ್ಷನ್ ಏನು ಸ್ಟಾರ್ಟ್ ಮಾಡಿಲ್ಲ, ಅಂದರೆ ಯಾಕಂದರೆ ಮಳೆ ಯಥೇಚ್ಛವಾಗಿದೆ. ಸುಮ್ಮನೆ ಇವಾಗ ಮಾಡಿದರೂ ವೇಸ್ಟ್ ಅದು, ಯಾಕಂದರೆ ರಿಟರ್ನಿಂಗ್ ವಾಲ್ ಕಟ್ಟಬೇಕು ಅಂದರೆ ಸ್ವಲ್ಪ ತುಂಬ ಪ್ರಿಕಾಷನ್ಸ್ನೆಲ್ಲ ಮೇಂಟೈನ್ ಮಾಡಬೇಕು ಅವರು. ಹಾಗಾಗಿ ಜಸ್ಟ್ ರೋಡಲ್ಲಿ ಏನು ಮಾಡಿದ್ದಾರೆ, ಕವರಿಂಗ್ ಮಾಡಿದ್ದಾರೆ ಅಷ್ಟೇ. ಇವಾಗ ಕೆಲವೊಂದು ಜಾಗದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಅದು ಎಲ್ಲಿದೆ ಅಂತ. ಹಾಗೆ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ನಮ್ಮ ಜೋಗದ ಸೈಡು. ಜೋಗದಿಂದ ಬೀಳುವಂಥ ನೀರು ಈ ಕಡೆನೇ ಹರಿದು ಬರೋದು. ಇನ್ನೇನು ಅಲ್ಲಿಂದ ಒಂದು 50 ಕಿಲೋಮೀಟ್ರ್ ದೂರದಲ್ಲಿ ಹೊನ್ನಾವರ, ಅಲ್ಲಿಗೆ ಹೋಗಿ ಸಮುದ್ರಕ್ಕೆ ಹೋಗಿ ಸೇರಿಬಿಡತ್ತೆ ಶರಾವತಿ ನೀರು. ಏನು ಬರುತ್ತೆ ನಮ್ಮ ಜೋಗದಿಂದ ಹರಿದು ಅದಲ್ಲಿ ಹೋಗಿ ಸೇರುತ್ತೆ. ಇಲ್ಲೇ ಒಂದು ನಮಗೆ ಗೇರ್ ಸೊಪ್ಪದಲ್ಲೂ ಕೂಡ ಒಂದು ಚಿಕ್ಕದೊಂದು ಡ್ಯಾಮ್ ನೋಡ್ಬೋದು. ಹೇಗಿದ್ರು ನಮಗೆ ಲಿಂಗನಮಕ್ಕಿ ಡ್ಯಾಮ್ ಬಂದುಬಿಟ್ಟು ಜೋಗದಲ್ಲಿದೆ. ಅಲ್ಲಿಂದ ಬಂದಂಥ ನೀರನ್ನು ಮತ್ತೆ ಇಲ್ಲಿ ಶೇಖರಿಸ್ತಾರೆ. ಅಲ್ಲಿ ಬನ್ನಿ ಅದು ಇಲ್ಲಿಂದ ಒಂದು ಕಾಣುತ್ತೆ. ಹಾಗೆ ಹೈಡ್ರಾಲಿಕ್ ಪವರ್ ಅಂದರೆ ಈ ನಾವು ವಿದ್ಯುತ್ ಸ್ಥಾವರ ಅಂದರೆ ಏನು ಎಲೆಕ್ಟ್ರಿಸಿಟಿ ಪವರ್ ಜನ್ರೇಷನ್ ಏನು ಮಾಡ್ತಾರೆ ಅದು ಇಲ್ಲಿಂದ ಕಾಣುತ್ತೆ. ಇಲ್ಲಿಂದ ಈ ವ್ಯೂ ಪಾಯಿಂಟಿಂದ ತೋರಿಸ್ತೀನಿ ಬನ್ನಿ. ಅದರದ್ದು ಒಂದು ವ್ಯೂವು ಹೆಂಗ್ ಕಾಣುತ್ತೆ ಗುರು ಅದು ಇಲ್ಲಿಂದ ವ್ಯೂ ಪಾಯಿಂಟ್ ಇಂದ ಅಂದ್ರೆ. ಬನ್ನಿ ತೋರಿಸ್ತೀನಿ ನೋಡಿ. ಇಲ್ಲಿ ಇದೇ ತರ ಎಲ್ಲ ಲ್ಯಾಂಡ್ ಸ್ಲೈಡ್ ಆಗಿ ಹೋಗಿರೋದು ತುಂಬಾ ಇದೆ. ಇದು ಒಂದು ಜಾಗ ಅಷ್ಟೇ, ಇನ್ನೂ ಸಿಕ್ಕಾಪಟ್ಟೆ ಜಾಗದಲ್ಲಿ ಇದೇ ತರ ಆಗಿದೆ. ಈ ಘಾಟ್ ಸೆಕ್ಷನ್ ಅಲ್ಲಿ ನಾವು ಲಾಸ್ಟ್ ಟೈಮ್ ಬಂದಾಗಂತೂ ಸಿಕ್ಕಾಪಟ್ಟೆ ಜಾಗದಲ್ಲಿ ಈ ತರ ನೋಡಿದೀವಿ. ಹಾಗೆ ಕೆಲವೊಂದು ಜಾಗದಲ್ಲಿ ಭೂಮಿ ಬಿರುಕು ಬಿಟ್ಟು ಹಿಂಗೆ ಅಂದ್ರೆ ಸ್ಲೈಡ್ ಆಗೋ ಒಂದು ನೇಚರ್ ಕೂಡ ನಾವು ತುಂಬಾ ಕಡೆ ನೋಡಿದೀವಿ. ಇಲ್ಲಿ ಈ ರೂಟಲ್ಲಿ ಬರಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ. ಈ ರೂಟು ಅಂತೆಲ್ಲ ಘಾಟ್ ಸೆಕ್ಷನಲ್ಲಿ ಆಲ್ಮೋಸ್ಟು ಎಲ್ಲ ಕಡೆನೂ ಸ್ವಲ್ಪ ಹುಷಾರಾಗಿ ಬನ್ನಿ. ನೋಡಿ ಇಲ್ಲೂ ಕೂಡ ಅದೇ ಪರಿಸ್ಥಿತಿ. ಹೆಂಗೆ ಹೋಗಿದೆ ಅಂದರೆ ಹೆವಿ ವೆಹಿಕಲ್ಸ್ ಎಲ್ಲರೂ ಆ ಕಡೆ ಹೋದರೆ ಪಲ್ಟಿನೇ ಆಗುತ್ತೆ. ನೋಡ್ಬೋದು ನೀವು ಇಲ್ಲಿ ನೋಡಿ, ಯಾಕಂದರೆ ಒಂದು ಸೈಡು ತಗ್ಗು ಪ್ರದೇಶ ಇದ್ದಾಗ ಈ ಥರ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ಯಥೇಚ್ಛವಾಗಿ ಮಳೆ ಬಂದಾಗ ಈ ಥರ ಎಲ್ಲ ಆಗೋ ಚಾನ್ಸಸ್ಸು ಹೆವಿ ಇರುತ್ತೆ. ಸೊ ಮಳೆಗಾಲದಲ್ಲಿ ಸ್ವಲ್ಪ
ಹುಷಾರಾಗಿ ಬಂದು ಹುಷಾರಾಗಿ ಹೋಗಿ. ವ್ಯೂ ಪಾಯಿಂಟ್ ಅನ್ನಲ್ಲ ಇದೇ ಪಾಯಿಂಟು, ಬನ್ನಿ ತೋರಿಸ್ತೀನಿ ಹೇಗಿದೆ ಅಂಥೇಳಿ. ಇಲ್ಲಿಂದ ಹೇಗೆ ಕಾಣುತ್ತೆ ಅನ್ನೋದು ತೋರಿಸ್ತೀನಿ, ಬನ್ನಿ ನೋಡ್ಕೊಬರೋಣ. ಹಾಗೆ ಒಂದು ವ್ಯೂ ಹೇಗಿದೆ ಜೋಗ, ಜೋಗ ಕೂಡ ಇಲ್ಲಿಂದ ಕಾಣುತ್ತೆ. ಜೋಗ ಅಂದರೆ ನಮ್ಗೆ ಫಾಲ್ಸ್ ಕಾಣಲ್ಲ, ಅಲ್ಲಿದ ಒಂದು ಡೌನ್ ಸ್ಟ್ರೀಮ್ ಸೈಡ್ ನಮ್ಗೆ ಕಾಣುತ್ತೆ. ಹಾಗೆ ಎಷ್ಟು ದೊಡ್ಡ ಹೊಳೆ ಇದೆ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ. ಹೊಳೆ ಹಿಂಗೆ ಎಷ್ಟು ದೊಡ್ಡ ಕಾಣ್ತಾ ಇದೆ ಅನ್ನೋದು, ಅದೇ ಪಾಯಿಂಟಲ್ಲಿ ನಮಗೆ ಜೋಗದ್ದು ಏನು ಪವರ್ ಜನ್ರೇಷನ್ ಏನು ಮಾಡ್ತಾರಲ್ಲ ಅಲ್ಲೇ ಇರೋದು, ಅದು ಕೆಳಗಡೆ ಡೌನಲ್ಲಿ. ಅಲ್ಲಿ ಯಾರಿಗೂ ಬಿಡಲ್ಲ, ಕೆ ಪಿ ಟಿ ಸಿ ಎಲ್ ಎಂಪ್ಲಾಯೀಸ್ಗೆ ಅವ್ರಿಗೆ ಬಿಡ್ತಾರೆ. ಹಾಗೆ ಯಾರಾದರೂ ಸೆಂಟ್ರಲ್ ಗೌರ್ಮೆಂಟಿಂದ ಪರ್ಮಿಷನ್ ಸಿಕ್ಕರೆ ಮಾತ್ರ ಅಲ್ಲಿ ಬಿಡೋದು. ಮೇ ಬಿ ನನಗೆ ಗೊತ್ತಿದ್ದಂಗೆ ಸ್ಟೇಟ್ ಗೌರ್ಮೆಂಟಿಂದ ಪರ್ಮಿಷನ್ ಸಿಕ್ಕರೆ ಅಲ್ಲಿ ಬಿಡೋ ಡೌಟ್ ಅದು, ಯಾಕಂದರೆ ಅಂಥ ಪ್ಲೇಸ್ಗಳೆಲ್ಲ ತುಂಬ ಸೇಫ್ಟಿಯಿಂದ ಮೇಂಟೈನ್ ಮಾಡ್ತಾ ಇರ್ತಾರೆ. ಹಾಗಾಗಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹೊಳೆ ಎಷ್ಟು ದೊಡ್ಡ ಕಾಣ್ತಾ ಇದೆ. ಅಲ್ಲಿಂದ ಇಲ್ಲಿಗೆ ಜೋಗಕ್ಕೆ ನೀವು ಏನೋ ಒಂದು 3 ಕಿಲೋಮೀಟ್ರ್ ಇರ್ಬೋದು ಅನ್ನೋ ಡಿಸ್ಟೆನ್ಸ್ ಇಲ್ಲಿಂದ ಹಿಂಗೆ. ಆದರೆ ನಾವು ಸುತ್ತೋರ್ಕೊಂಡು ಬರ್ತೀವಿ ಅಂದರೆ 15-20 ಕಿಲೋಮೀಟ್ರ್ ಆಗತ್ತೆ. ಇಲ್ಲೇನು ಹೋಗೋಕ್ಕಾಗತ್ತೆ ಗುರು, ನೀರಲ್ಲಿ ಆಗಲ್ಲಲ್ವಾ. ಹಂಗಾಗಿ ಅಲ್ಲಿ ಆನ್ ರೂಟ್ ಬರಬೇಕು. ಈ ನೀರು ಹೀಗೆ ಬಂದರೆ ಇಲ್ಲಿ ಕೆಳಗಡೆ ಈ ಸೈಡು ಗೇರ್ಸೊಪ್ಪ ಡ್ಯಾಮ್ ಇದೆ, ಅಲ್ಲಿ ಹೋಗುತ್ತೆ. ಅಲ್ಲಿಂದ ಸೀದಾ ಹೊನ್ನಾವರ ಸಮುದ್ರ ಸೇರುತ್ತೆ. ಬನ್ನಿ, ಈ ವ್ಯೂ ಪಾಯಿಂಟ್ ನೋಡಿದರೆ ಚೆನ್ನಾಗಿದೆ. ಸೀದಾ ಹೋಗೋಣ ಫಾಲ್ಸ್ ಹತ್ರ. ನಮಗೆ ಬಂಗಾರ ಕುಸುಮ ಫಾಲ್ಸ್ಗೆ ಹೋಗೋಬೇಕಾದ್ರೆ ಅದು ಎಲ್ಲಿದೆ ಅನ್ನೋದು ಇಲ್ಲೆಲ್ಲ ಇತ್ತಲ್ಲ ಗುರು ಇವಾಗಷ್ಟು. ಹಾಂ, ಇಲ್ಲಿದೆ ನೋಡಿ, ಅಯ್ಯೋ ಮರ ಎಲ್ಲ ಅಡ್ಡ ಆಯ್ತು ಗುರು. ಇಲ್ಲೇ ಇದೆ ಫಾಲ್ಸು, ಆದರೆ ಸುತ್ತೋರ್ಕೊಂಡು ಹೋಗೋ ಹೊತ್ತಿಗೆ ಒಂದು 5-6 ಕಿಲೋಮೀಟ್ರ್ ಆಗುತ್ತೆ ನಮ್ಗೆ ಇಲ್ಲಿಂದ. ಚಿಕ್ಕದಾಗಿ ಇಲ್ಲಿ ಕಾಣ್ಬೋದಾ ನಿಮಗೆ ಫಾಲ್ಸು? ಇಲ್ಲಿ ನೋಡಿ, ಆ ಪಾಯಿಂಟಲ್ಲಿದೆ, ಆದರೆ ಮರ ಎಲ್ಲ ತುಂಬ ಅಡ್ಡಾಗ್ತದೆ. ಮೇ ಬಿ ಇಲ್ಲಿಂದ ಕಾಣತ್ತೆ ನೋಡಿ, ತೋರಿಸ್ತೀನಿ ಈಗ ನೋಡಿ ಹೇಗೆ ಕಾಣಿಸ್ತಾ ಇದೆ ಫಾಲ್ಸ್. ಇದೆ ಬಂಗಾರ ಕುಸುಮ ಫಾಲ್ಸ್. ನಾವೀಗ ಅಲ್ಲಿ ಕೆಳಗಡೆ ಹೋಗ್ತೀವಲ್ಲಿ ಆ ಪಾಯಿಂಟಿಗೆ, ಸಖತ್ತಾಗಿ ಕಾಣ್ತಾ ಇಲ್ವಾ ಫಾಲ್ಸು? ಬನ್ನಿ ಕೆಳಗಡೆ ಹೋಗೋಣ. ಬಂಗಾರ ಕುಸುಮ ಫಾಲ್ಸ್ ಹೋಗ್ಬೇಕು ಅಂದರೆ ನಿಮ್ಗೆ ಸಿಗೋದೇ ಇದೊಂದು ಜಂಕ್ಷನ್ನು. ಹಿಂದ್ಗಡೆ ಬಂದುಬಿಟ್ಟು ಇಲ್ಲೊಂದು ಸಣ್ಣ ಚಿಕ್ಕ ಬ್ರಿಡ್ಜ್ ಇದೆ, ಆ ಬ್ರಿಡ್ಜ್ ಸಿಕ್ತು ಅಂದರೆ ನೆಕ್ಸ್ಟ್ ಸಿಗೋದೆ ಬಂಗಾರ ಕುಸುಮ ಪಾಯಿಂಟು. ಇಲ್ಲೊಂದು ಅಂಗಡಿ ಇದೆ, ಈ ಅಂಗಡಿ ಹತ್ರ ಬಂದರೆ ನಿಮಗೆ ಬೇಸಿಗೆಯಲ್ಲಿ ಬಂದರೆ, ಬೇಸಿಗೆಯಲ್ಲಿ ನೀವು ಇರಲ್ಲ ಇರಬೇಕಲ್ಲ, ಇರಲ್ಲ. ಮಳೆಗಾಲದಲ್ಲಿ ಬಂದರೆ ಮಾತ್ರ ನಿಮ್ಗೆ ಈ ಜಂಕ್ಷನ್ ಯಾವುದು ಅನ್ನೋದು ಗೊತ್ತಾಗತ್ತೆ, ಬೇಸಿಗೆಯಲ್ಲಿ ಬಂದರೆ ಯಾವುದು ಅನ್ನೋದು ಗೊತ್ತಾಗಲ್ಲ ಆ ಪರಿಸ್ಥಿತಿ. ಬನ್ನಿ ಹೋಗೋಣ, ಗಾಡಿ ಇಲ್ಲೇ ಹಾಕಿ ಸೀದಾ ಒಳಗಡೆ ಹೋಗ್ತಾ ಇರೋದೆ ಈಗ. ಈ ಕಡೆ ಇಲ್ಲಿ ಮಾವಿನಗುಂಡಿಯಿಂದ ಈ ಕಡೆ ಬಂದರೆ ನಿಮಗೆ ಒಂದೇ ಒಂದು ಚಿಕ್ಕದೊಂದು ಬ್ರಿಡ್ಜ್ ಸಿಗತ್ತೆ ಈ ಪಾಯಿಂಟಲ್ಲಿ, ಚಿಕ್ಕ ಬ್ರಿಡ್ಜ್ ಇದೆ ಡೌನಲ್ಲಿ. ಹಾಗೆ ಇಲ್ಲೊಂದು ಪ್ರಿಕಾಷನ್ ಅಂದರೆ ಏನು ಕಾಷನ್ ಬೋರ್ಡ್ ಇದೆ, ಇಲ್ಲೊಂದು ಇಲ್ಲೊಂದು. ಮಳೆಗಾಲದಲ್ಲಿ ಬಂದರೆ ಮಾತ್ರ ಇವ್ರದ್ದು ಅಂಗಡಿ ಇರುತ್ತೆ ಇಲ್ಲಿ, ಅದೇ ಸ್ಟಾಪು, ಅಲ್ಲೇ ಗಾಡಿ ಹಾಕಬೇಕು ಒಳಗೆ. ಈ ಬೋರ್ಡ್ ಕಾಣ್ತಿದೆಯಲ್ಲ, ರಾಜಮಾರ್ಗ, ಬನ್ನಿ ಇದೇ ಎಂಟ್ರಿ. ಹೋಗೋಣ ಒಳಗಡೆಯಿಂದ. ಹಿಂಗೆ ಮಸ್ತಿದೆ ಅಂದರೆ ಇಲ್ಲಿ ಹೋಗ್ಲಿಕ್ಕೆ ದಾರಿ ಸಖತ್ತಾಗಿದೆ. ಆದರೆ ಗಾಡಿ ನೀವು ಮೇಲೆ ಹಾಕ್ಬರ್ಬೇಕು, ಯಾಕಂದರೆ ಇಲ್ಲಿ ಮುಂದೆ ಗಾಡಿ ತಂದರೂ ಹೋಗಲ್ಲ, ಯಾಕಂದರೆ ಇಲ್ಲೊಂದು ಹಳ್ಳ ಇದೆ ಪೂರ್ತಿ. ಸಣ್ಣದೊಂದು ಚಿಕ್ಕ ಬ್ರಿಡ್ಜ್ ಇತ್ತೇನೋ ಮೇ ಬಿ ಮೊದಲು ಬಿದ್ದೋಗಿದೆ ನೋಡಿ. ಇಲ್ಲಿ ಇಲ್ಲಿಂದ ಗಾಡಿಗಳೆಲ್ಲ ಹೋಗಲ್ಲ, ವೆಹಿಕಲ್ಸು. ಆಫ್ ರೋಡ್ ಹಿಂಗೆ ಹೊಡೆಯೋರಿಗೆ ಯಾರ್ಯಾರು ಹುಚ್ಚಿತ್ತು ಅಂದರೆ ಆರಾಮಾಗಿ ಇಲ್ಲಿಂದ ತೊಗೊಂಡು ಹೋಗ್ಬೋದು ಗುರು. ನಾನೇ ಆಗಿರೆ ಮೇ ಬಿ ತರ್ತಿದ್ದೇನೋ, ಹೋಗ್ಬೋದಲ್ಲ ಇಲ್ಲಿಂದ. ಓ ಆರಾಮಾಗಿ ದಾಟಿಸ್ಕೊಂಡು ಹೋಗ್ಬೋದು ಗುರು ಇಲ್ಲಿಂದ ಹಳ್ಳದಂದ್ಲೆ. ರಿವರ್ ಕ್ರಾಸಿಂಗ್ ಬೇಡ, ಬನ್ನಿ ನಡ್ಕೊಂಡು ಹೋಗೋಣ. ನಡ್ಕೊಂಡು ಹೋಗೋದೇ ಮಜಾ, ಯಾಕಂದರೆ ನಿಮಗೆ ನಡ್ಕೊಂಡು ಹೋದರೆ ಇದೊಂದು ಕೆಲವೊಂದು ಇಲ್ಲೊಂದು ಒಂದು 100 ಮೀಟ್ರಲ್ಲಿ ಇಲ್ಲೊಂದು ಕೆಳಗಡೆ ಒಂದು ಪಾಯಿಂಟ್ ಇದೆ ಡೌನಲ್ಲಿ, ಅಲ್ಲಿ ಹೋದ್ರೆ ಸಖತ್ತಾಗಿದೆ. ಫಾಲ್ಸ್ಗಿಂತ ಮುಂಚೆನೇ ಚಿಕ್ಕ ಚಿಕ್ಕ ಜರಿಗಳೆಲ್ಲ ಬರುತ್ತೆ. ಹೆಂಗೆ ಕಾಣುತ್ತೆ ಅಂದರೆ ಬನ್ನಿ ತೋರಿಸ್ತೀನಿ ಹೇಗಿದೆ ಅನ್ನೋದು. ಬೈಕಲ್ಲಿ ಬಂದರೆ ಅಲ್ಲಿ ತಂಗ ಹಂಗೆ ಹೋಗ್ಬಿಡ್ತೀವಿ ಡೈರೆಕ್ಟು, ಸುಮ್ಮನೆ ವೇಸ್ಟ್. ಅದು ಈ ಥರ ನಡ್ಕೊಂಡು ಹೋದಾಗೆ ಮಜಾ ಇರೋದಲ್ವಾ, ತೋರಿಸ್ತೀನಿ ಬನ್ನಿ. ಹೋಗ್ತೇನೆ, ನಿಮ್ಗೆ ಎರಡು ದಾರಿ ಕಾಣುತ್ತೆ. ಈ ದಾರಿಯಲ್ಲಿ ಹೋದರೆ ಮೇನ್ ಫಾಲ್ಸ್ ಹತ್ರ ಎಂಟ್ರಿ ಆಗ್ತೀರಾ, ಇಲ್ಲಿ ಜರಿ ಹತ್ರ ಎಂಟ್ರಿ ಆಗ್ತೀರಾ. ಇಲ್ಲಿಂದ ನೀವು ಆ್ಯಕ್ಚುಲಿ ನೀರಲ್ಲಿ ನಡ್ಕೊಂಡು ಕೂಡ ಹೋಗ್ಬೋದು ಸ್ವಲ್ಪ ಸೇಫ್ಟಿಯಾಗಿ ಆರಾಮಾಗಿ ಹೋದರೆ. ಬನ್ನಿ, ಈ ವ್ಯೂ ಸಖತ್ತಾಗಿದೆ, ಫಾಲ್ಸ್ಗಿಂತನೂ ಚೆನ್ನಾಗಿದೆ ಇದು. ನಿಮಗೆ ಜೋಗ ಹೋದರೆ ನೀರಲ್ಲೆಲ್ಲ ಇಳಿಯೋಕ್ಕೆಲ್ಲ ಆಪ್ಷನ್ನೇ ಇಲ್ಲ ಅಲ್ಲಿ, ಇವಾಗ ಬಿಡಲ್ಲ. ಕೆಳಗಡೆ ಇಳಿದು ಹೋದರೂ ಕೂಡ ನಿಮ್ಗೆ ಏನಾಗುತ್ತೆ, ಅಲ್ಲಿ ಫುಲ್ ಬ್ಯಾರಿಕೇಡ್ ಮಾಡಿದ್ದಾರೆ, ಕೆಳಗಡೆ ಹೋಗೋಕ್ಕೆ ನಿಮಗೆ ತುಂಬ ಪ್ರಾಬ್ಲಮ್ಮು. ಓ, ಇಲ್ಲೇ ಹೋಗೋಣಲ್ಲ. ಇಲ್ಲಿ ಬಂದರೆ ನೀವು ಸಖತ್ತಲ್ಲಿ ಸಖತ್ತಾಗಿ ನೀರಲ್ಲಿ ಆಟ ಆಡ್ಕೊಂಡೆಲ್ಲ ಆರಾಮಾಗಿ ಹೋಗ್ಬೋದು. ಇಲ್ಲಿ ಹೇಗಿದೆ ಗೊತ್ತಾ ವ್ಯೂ ಇಲ್ಲಿ?
ಹೇಳಿದ್ನಲ್ಲ ನೀರಲ್ಲಿ ಆಟ ಆಡ್ಬೋದು ಅಂತೇಳಿ ಇದನ್ಕೊಂಡ್ರ ಇದಲ್ಲ. ಬನ್ನಿ, ಇದು ಹೆಂಗಿದೆ ಪ್ಲೇಸು, ಸಖತ್ತಾಗಿದೆಯಾ? ಫಾಲ್ಸ್ ಬಂದ್ಬಿಟ್ಟು ಇದ್ರ ಹಿಂದಿರೋದು, ಈ ಕಡೆ ಇನ್ನು ಮುಂದೆ ಹೋಗ್ಬೇಕು. ಆ್ಯಕ್ಚುಲಿ ನಾವು ರೋಡಿಂದ ಬಂದರೆ ನಿಮ್ಗೆ ಇಲ್ಲಿಗೆ ಒಂದು ಅರೌಂಡ್ 1 ಕಿಲೋಮೀಟ್ರ್ ನಡ್ಕೊಂಡು ಹೋದರೆ ಮುಂದೆ ನಮ್ಗೆ ಅದು ಫಾಲ್ ಸಿಗುತ್ತೆ ಆ ಪಾಯಿಂಟಲ್ಲಿ. ಸೊ ಇದೊಂದು ಇನ್ನೊಂದೊಂದು 100-200 ಮೀಟ್ರ್ ಬಂದರೆ ರೈಟ್ ಸೈಡಲ್ಲಿ ನಿಮ್ಗೊಂದೊಂದು ಪ್ಲೇಸ್ ಸಿಗುತ್ತೆ. ನಾನು ಹೇಳಿದ್ನ 2 ರೋಡು ಡಿವೈಡ್ ಆಗುತ್ತೆ ಅಂತೇಳಿ, ಆ ರೋಡಲ್ಲಿ ಬಂದರೆ ನಿಮ್ಗೆ ಈ ಪ್ಲೇಸ್ ಸಿಗುತ್ತೆ. ಮಕ್ಕಳಿಗೆ ಇಕ್ಕಳಿಗೆಲ್ಲ ಆಟ ಆಡೋಕ್ಕೆ ಎಂಥ ಪ್ಲೇಸ್ ಗೊತ್ತಾ? ದೊಡ್ಡವ್ರು ಕೂಡ, ಈವನ್ ದೊಡ್ಡವ್ರು ಕೂಡ, ನಾವೇನು ಇವಾಗ ಸುಮ್ಮನೆ ಇರ್ತೀವಿ ಅಂದ್ಕೊಂಡ್ರ ಹೋಗಿಲ್ಲ, ಕೂರೋದೇ ನೀರು ಒಳಗಡೆ. ಬನ್ನಿ ನೋಡಿ ಎಂತೆಂಥ ಹಿಂಗಿದೆ, ಕಲ್ಲು ಬಂಡೆ ಮೇಲೆ ಹಿಂಗೆ ಜಾರ್ಕೊಂಡು ಬರುತ್ತೆ. ಅಲ್ಲಿ ಒಂಥರ ಈ ಸಣ್ಣ ಮಕ್ಕಳು ಜಾರ ಬಂಡೆ ಆಡೋಲ್ಲ, ಹಂಗಿದೆ ಅಲ್ಲಿ ಮೇಲಿಂದ ಜಾರ ಸೀದಾ ಕೆಳಗಡೆ ಜಾರ್ಕೊಂಡು ಬರ್ತೀವಿ. ಮಜಾ ಇದೆ ಪ್ಲೇಸ್ ಮಾತ್ರ, ಕ್ರೇಜಿ ಪ್ಲೇಸ್ ಗುರು ಇದು. ಬನ್ನಿ ಫ್ರೆಂಡ್ಸ್, ಇವಾಗ ವಾಟರ್ ಕ್ರಾಸಿಂಗ್ ಮಾಡೋಣ, ಹೇಗಿದೆ ಅಂತೇಳಿ. ನೀರಿಗೆ ಇಳಿಯೋಣ ಅಂದ್ಕೊಂಡ್ವಿ, ಬೇಡ ಮತ್ತು ಮೊಬೈಲ್ ಎಲ್ಲ ವಾಲೆಟ್ ತುಂಬ ಹಿಂಸೆ ಆಗ್ಬಿಡತ್ತೆ ಅಂತೇಳಿ. ಹಾಗೆ ವಾಟರ್ ಕ್ರಾಸಿಂಗ್ ಮಾಡೋಣ, ಬನ್ನಿ ಹೇಗಿದೆ ತೋರಿಸಿ ನೋಡಿ. ಕ್ರೇಜಿ ಅಲ್ವಾ, ಜೋಗದಲ್ಲಿ ನೀರಿಗೆ ಇಳಿಯೋಕ್ಕಾಗಲ್ಲ, ಇಲ್ಲಿ ಬಂದರೆ ಆರಾಮಾಗಿ ನೀರಿಗೆ ಇಳಿದು ಆಟ ಆಡ್ಕೊಂಡು ಹೋಗ್ಬೋದು ಗುರು. ಇಲ್ಲಿ ಜೋಗದಿಂದ 22 ಕಿಲೋಮೀಟರ್ ಅಷ್ಟೇ, 22 ಅಲ್ಲ 26 ಕಿಲೋಮೀಟರ್, ಆರಾಮಾಗಿ ಬಂದು ಹೋಗ್ಬೋದು ಇಲ್ಲಿ. ಬನ್ನಿ ವಾಟರ್ ಕ್ರಾಸಿಂಗ್ ಮಾಡೋಣ. ಕಲ್ಲು ಮಾತ್ರ ನೀರಲ್ಲಿ ಸಿಕ್ಕಾಪಟ್ಟೆ ಜಾರ್ತಾ ಇದೆ, ಕಾಲಿಡೋಕ್ಕಾಗಲ್ಲ ಹಂಗಿದೆ. ನಮ್ಮ ಬ್ರದರ್ ಇವರು ಅಣ್ಣ ಬಾಂಡ್. ಏ ನಿಧಾನ ಹೋಗು, ನೋಡಿ ಆರಾಮ್ ನೀವು ಮಲ್ಕೊಂಡೆಲ್ಲ ಆಟ ಆಡ್ಕೊಂಡು ಹೋಗ್ಬೋದು ದೂರ. ಇಲ್ಲಿ ಬಂದ್ರೆ ಕ್ರೇಜಿ ಪ್ಲೇಸ್ ಮಾತ್ರ. ಇಲ್ಲಿ ನೋಡಿ ಹೆಂಗೆ ನೀರು ಎಕ್ಸಾಕ್ಟು ಗ್ರೌಂಡ್ ಲೆವೆಲಲ್ಲಿ ಹೆಂಗೆ ಹರ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿ, ಮಜಾ ಇದೆ ಮಾತ್ರ. ಕಲ್ಲ ಮೇಲೆಲ್ಲ ಕಾಲಿಟ್ರೆ ತುಂಬ ಪ್ರಾಬ್ಲಮ್, ಯಾಕಂದ್ರೆ ತುಂಬ ಜರಿತಾ ಇದೆ ಕಲ್ಲೆಲ್ಲ. ನಿಧಾನಕ್ಕೆ ಹೋಗ್ಬೇಕಷ್ಟೇ ಅಲ್ಲಿ ಬಂದರೆ. ಇಲ್ಲಿಂದ ಇದೇ ಥರ ಇವಾಗ ನೀವು ನೋಡಿದ್ರಲ್ಲ ಚಿಕ್ಕದಾಗೆ, ಅದೇ ಥರ ಅಲ್ಲೊಂದು ಚಿಕ್ಕದಾಗ ಅದೇ ಥರ ಜರಿ ಇದೆ ಅಲ್ಲಿ ಮುಂದೆ, ಅಲ್ಲಿ ತನಕ ಆರಾಮ್ ನೀವು ನಡ್ಕೊಂಡು ಹೋಗೋದು. ಅಲ್ಲೂ ಕೂಡ ಇದೇ ಥರನೇ ಇದೆ, ಆಟ ಆಡ್ಕೊಂಡು ಮಜಾ ಇದೆ ಪ್ಲೇಸು. ಹಿಂಗಿದೆಯಲ್ಲ, ಮಜಾ ಇದೆಯಲ್ಲ ಫಾಲ್ಸು. ಒಂದು ಸಿನಿಮ್ಯಾಟಿಕಲ್ ಒಂದು ವ್ಯೂ ತಗೊಳೋಣ ಇಲ್ಲಿ. ಬನ್ನಿ ನಿಮಗಾಗಿ ಈಗ ವಾಟರ್ ಕ್ರಾಸಿಂಗಲ್ಲಿ ಹೆಂಗೆ ಕ್ರಾಸಿಂಗ್ ಅಲ್ಲ ವಾಟರ್ ಫ್ಲೋದಲ್ಲೇ ನಡ್ಕೊಂಡು ಹೋಗೋಣ, ನಿಮ್ಗಾಗಿ ಒಂದು ವ್ಯೂ ತೋರಿಸ್ತೀನಿ. ನಾನು ಇಲ್ಲಿ ಹೋಗಿಲ್ಲ ಲಾಸ್ಟ್ ಟೈಮ್ ಬಂದಾಗ ಕೂಡ, ನಿಮಗೋಸ್ಕರ ಇವಾಗ ಹೋಗ್ತೀನಲ್ಲಿ. ಓ ಮೊಣಕಾಲವರೆಗೂ ನೀರು ಬರುತ್ತೆ ಒಂದೊಂದು ಕಡೆ. ಈ ಕಡೆ ಹೋಗೋಣ ಗುರು, ಸ್ವಲ್ಪ ಅಷ್ಟೇ ಆಳ ಇಲ್ಲ ಈ ಕಡೆ. ವಾವ್, ಏನು ಕ್ರೇಜ್ ಇದೆ ಗುರು ಲೊಕೇಶನ್ ಮಾತ್ರ. ಓ ಸಿಕ್ಕಾಪಟ್ಟೆ ಜರಿತಾ ಇದ್ಕಣ. ನೋಡ್ಬೋದು ಮಜಾ ಇದೆ ಮಾತ್ರ, ದೇವ್ರೆ ಕ್ರೇಜಿ ಗುರು. ನೀರು ಎಷ್ಟಿದೆ ಗೊತ್ತಾ ಇಲ್ಲಿ ನೋಡಿ, ಇಷ್ಟೇ ಗುರು ನೀರು, ಜಾಸ್ತಿ ಏನಿಲ್ಲ. ಚೂರು ಏನಾದ್ರು ಮೇಲೆ ಬಂದರೂ ಬರ್ಬೋದಷ್ಟೇ ಗುಂಡಿ ಸೊಪ್ಪು ಇದ್ದಲ್ಲಿ. ಆದರೆ ಕಲ್ಲು ನೀರಲ್ಲಿ ಇದ್ದು ಇದು ಜರಿತಾ ಇದೆ, ಸ್ವಲ್ಪ ಕಲ್ಲ ಮೇಲೆ ಕಾಲು ಇಟ್ಬಿಟ್ರೆ ಸ್ಲಿಪ್ ಆಗುತ್ತೆ ಸ್ವಲ್ಪ
ಹುಷಾರಾಗಿ ಹೋಗ್ಬೇಕಷ್ಟೇ. ಇಂಥ ಪ್ಲೇಸ್ ಗುರು ನಿಜವಾಗ ನಾವು ಇಲ್ಲೇ ಹತ್ತಿರ ಇದ್ರೆ ಮಿಸ್ ಮಾಡ್ಕೊಂಡಿದ್ವಿ ರೀಸೆಂಟಾಗಿ, ಇದು ಗೊತ್ತಾಯ್ತು. ನಾವು ಹೊನ್ನಾವರ ಮುರುಡೇಶ್ವರ ಹೋಗೋಬೇಕಾದ್ರೆ ಈ ರೂಟಲ್ಲಿ ನೋಡ್ತಿದ್ದೀವಿ ಈ ಫಾಲ್ಸ್ನ ರೋಡಲ್ಲಿ ಹೋಗೋಬೇಕಾದ್ರೆ, ಆದರೆ ಇಲ್ಲಿ ಬಂದೇ ಇರಲಿಲ್ಲ. ನಿಜವಾಗ್ಲೂ ಲಾಸ್ಟ್ ಟೈಮ್ ಬಂದಾಗ ತುಂಬ ಖುಷಿ ಆಗಿತ್ತು. ಮಾತ್ರ ಒಂಚೂರು ಯಾಕೆ ಆಳ ಇದ್ದಂಗೆ ಇದ್ರು, ಅಷ್ಟೇನಿಲ್ಲ, ಸ್ವಲ್ಪ ಲೈಟಾಗಿ ಡೀಪ್ ಆಗಿದೆ ಅಷ್ಟೇ. ಮಣ್ಕಾಲವರೆಗೂ ಬರುತ್ತೆ ಅಷ್ಟೇ ನೀರು. ಸ್ವಲ್ಪ ಸೈಡಿಗೆ ಹೋಗೋಣ. ಮೊಬೈಲೆಲ್ಲ ಇದೆಯಲ್ಲ, ಅದ್ರದ್ದು ಒಂದೇ ಕನ್ಸರ್ನು, ಮತ್ತಿನ್ನೇನಿಲ್ಲ. ನಮ್ದೆಲ್ಲ ಗೊತ್ತಲ್ಲ, ಚಲು ಚೈಯ ಮೊಬೈಲು, ಚಲು ಚೈಯ 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 ಚೈಯ. ಹಾಗಾಗಿ ವಾಟರ್ ಪ್ರೂಫ್ ಏನಲ್ಲ. ಸೊ ಸ್ವಲ್ಪ ಹುಷಾರಾಗಿ ಹೋಗೋದಷ್ಟೆ. ಮೇ ಬಿ ಲೊಕೇಶನ್ ನೋಡಿದರೆ ಹುಚ್ಚ ಆಗ್ತೀವಿ ಗುರು, ಹುಚ್ಚ ಹುಚ್ಚ ಆಗ್ತೀವಿ. ಅಪ್ಪ ದೇವ್ರೆ, ಮಸ್ತು ಪ್ಲೇಸ್ ನೋಡಿ. ನಾನು ಹೇಳಿದ್ನಲ್ಲ, ಅಲ್ಲೊಂದು ಚಿಕ್ಕದೊಂದು ಜರಿ ಇದೆ, ಇಲ್ಲೊಂದು ಜರಿ ನೋಡಿ, ಇದು ಕೂಡ ಸೇಮ್ ಅದೇ. ಆದರೆ ನೀರು ಫೋರ್ಸ್, ವಾಟರ್ ಫೋರ್ಸ್ ಮಾತ್ರ ಕಿತ್ಕೊಂಡು ಹೊಡಿತಾ ಇದೆ ಗುರು. ಇಲ್ಲಿ ಚಿಕ್ಕದಾಗಿದ್ರು ಹೇಳೋಕ್ಕಾಗಲ್ಲ, ಅಷ್ಟು ಜೋರಿದೆ ಇದು. ನಮಗೆ ಏನೋ ಅಂದ್ಕೋಬಿಡ್ತೀವಿ, ಸಿಕ್ಕಾಪಟ್ಟೆ ಜೋರಿದೆ. ಅಪ್ಪ ದೇವ್ರೆ, ಬಿದ್ದೇ ಬಿಡ್ತಿದ್ದೆ ಈಗ ಕಾಲು ಜಾರೋ, ಸಿಕ್ಕಾಪಟ್ಟೆ ಕಾಲು. ಇಲ್ಲಿ ಬರಬೇಕಾದ್ರೆ ಹುಷಾರು ಇಲ್ಲ, ಜಾರತ್ತಿಲ್ಲಿ ಇಲ್ಲಿ ನೋಡಿ ಎಷ್ಟು ಜೋರಾಗಿ ಹರಿತಾ ಇದೆಯಲ್ಲ. ಬನ್ನಿ ಇಲ್ಲಿದ್ದು ಒಂದು ಸಿನಿಮ್ಯಾಟಿಕ್ ವ್ಯೂ ತಗೊಳ್ಳೋಣ ಅಲ್ವಾ. ನೋಡಿದ್ರಲ್ಲ, ಆರಾಮಾಗಿ ಯಾರು ಕ್ಲೀನಾಗಿ ಕ್ಲೈಮ್ ಮಾಡೋದ್ರೆ ಇಲ್ಲಿಂದ ಹತ್ಕೊಂಡು ಹೋಗ್ಬೋದು. ನಾವೀಗ ಸ್ವಲ್ಪ ರಿಸ್ಕ್ ತೊಗೊಳಲ್ಲ, ಈ ಪಾಯಿಂಟಿಂದ ಹತ್ಕೊಂಡು ಮೇಲ್ಗಡೆ ಹೋಗ್ತೀವಿ. ಇಲ್ಲೆಲ್ಲ ನೋಡಿ ಹೇಗಿದೆ ಪ್ಲೇಸ್ ಇದು. ಅಪ್ಪಾ ನೀವು ಆರಾಮಾಗಿ ಅಲ್ಲಿ ತಂಗೆಲ್ಲ ಹೋಗ್ಬೋದು ಗುರು ಇಲ್ಲಿಂದ. ನಾವು ಹೋಗೋಣವಾ? ಬೇಡಲ್ವಾ, ರಿಸ್ಕ್ ಯಾಕೆ? ರಿಸ್ಕ್ ಏನೂ ಇಲ್ಲ ಗುರು, ಇಲ್ಲಿ ಸ್ವಲ್ಪ ನಿಧಾನ ಹಿಡ್ಕೊಂಡೆಲ್ಲ ಹೋದ್ರೆ ಆಯಿತು. ಯಾಕಂದ್ರೆ ನನ್ನ ಕೈಯಲ್ಲಿ ಒಂದು ಕೈಯಲ್ಲಿ ಕ್ಯಾಮ್ರಾ ಹೋಲ್ಡ್ ಮಾಡ್ಕೊಂಡಿದ್ದೀನಿ, ಆಗಲ್ಲ ಆ ರೀಸನ್ನಿಂದ ನಾನು ಹೋಗ್ತಾ ಇಲ್ಲ ಅಷ್ಟೇ, ಮತ್ತಿನ್ನೇನಿಲ್ಲ. ಆರಾಮಾಗಿ ಅಲ್ಲಿ ತನಕ ಎಲ್ಲ ಹೋಗಿ ಕುತ್ಕೋಬೋದು ಅಲ್ಲಿವರೆಗೂ, ಕೆಳಗಡೆ ತನಕ ಹೋಗಿ. ಸೊ ಇದು ಬೇಡ ಅನ್ಕೊಂಡು, ಯಾಕಂದ್ರೆ ಇಲ್ಲಿನೇ ಚೆನ್ನಾಗಿ ಮಸ್ತ್ ಕಾಣಿಸ್ತಾ ಇದೆ ನೋಡಿ ಪ್ಲೇಸ್ ಹಿಂಗೆ ಅಲ್ವಾ. ಹೇಗೆ ಫಾಲ್ಸು ಕ್ರೇಜಿ ಅಲ್ವಾ? ಇದು ಮೇನ್ ಫಾಲ್ಸ್ ಅಲ್ಲ, ಇವಾಗ ಮುಂದಿದೆ, ಮುಂದೆ ಅಲ್ಲಿ ಹೋಗ್ಬೇಕು ಮೇನ್ ಫಾಲ್ಸ್. ಬನ್ನಿ ಹೋಗೋಣ ಅಲ್ಲಿ ಕೂಡ, ಇದೊಂದು ಪ್ಲೇಸ್ ಹತ್ಕೊಂಡು ಇಲ್ಲಿಂದನೇ ಹೋಗೋಣ, ಇಲ್ಲಾಂದ್ರೆ ಮತ್ತೆ ವಾಪಸ್ ಈ ಕಡೆಯಿಂದ ಹಿಂದೋಗಿ ಸ್ವಲ್ಪ ಅಲ್ಲಿ ಮೇಲೆ ಹತ್ಬೇಕು. ಸೊ ಆ ರಿಸ್ಕ್ ಎಲ್ಲ ಬೇಡ, ರಿಸ್ಕ್ ಏನಿಲ್ಲ, ಅದು ಫ್ರೀ ಆ್ಯಕ್ಚುಲಿ. ಇದು ರಿಸ್ಕೇ, ಇಲ್ಲಿ ನೋಡಿ ನಮ್ಮ ಬ್ರದರ್ ಒಬ್ರು ಹತ್ತಾ ಇದ್ದಾರೆ ಅಣ್ಣ, ಇಲ್ಲಿಂದ ಮೇಲೆ ಹತ್ಕೊಂಡು ಹೋಗ್ತಾನೆ ಈಗ ಅವನು. ಬನ್ನಿ ಅಲ್ಲೇ ಹೋಗೋಣ ನೋಡಿ. ನಾವು ಕೂಡ ಕ್ಲೈಮ್ ಮಾಡ್ತೀವಿ ಗುರು. ಇದೇನು ಭಾರಿ ದೊಡ್ಡದಲ್ಲ, ಚಿಕ್ಕದೇ ಇಷ್ಟೇ ಇದೆ ಗುರು, ಇಷ್ಟೇ ಇಷ್ಟು ಇರೋದು, ಇದನ್ನೇ ಹತ್ಬಿಡೋದು ಅಷ್ಟೇ. ಫಾಲ್ಸ್ ಅಲ್ಲಿ ಕಾಣ್ತಾ ಇದೆಯಾ? ಇದೇ ಮೇನ್ ಫಾಲ್ಸ್ ಬಂಗಾರ ಕುಸುಮ, ಇದು ಕೂಡ ಬಂಗಾರ ಕುಸುಮ ಫಾಲ್ಸ್. ಅದೇ ಜರಿ ಇಲ್ಲೊಂದು, ಮೇನ್ ಫಾಲ್ಸ್ ಬಂದುಬಿಟ್ಟು ಅಲ್ಲಿದೆ ನೋಡಿ ಅಲ್ವಾ, ಕ್ರೇಜಿ ಆಗಿದೆ ನೋಡಿ. ನಮ್ಮ ಬ್ರದರ್ ಇಲ್ಲಿ ಹತ್ಕೊಂಡು ಹೋದ್ರು ಆಲ್ರೆಡಿ. ಬನ್ನಿ ಅಲ್ಲಿ ಹೋಗೋಣ. ರಾಜಾ ನಿಲ್ಲ, ರಾಜಾ ಬಂದೇ ಕೂಡ ರಾಕ್ ಕ್ಲೈಮ್ ಮಾಡ್ತೀವಿ. ಹೆಂಗೆ ಕ್ಲೈಮ್ ಮಾಡಿದೆ ಇಲ್ಲಿಂದ? ಜಾಸ್ತಿ ಏನು ಇರಲಿಲ್ಲ ಬರೋ, ತಮಾಷೆ ಆರಾಮಾಗಳೆ ಮೆಟ್ಲಿದ್ರೆ ಹಿಂಗೆ ತತ್ಕೊ ಬಂದ್ಬಿಟ್ಟೆ ಅಷ್ಟೇ, ಅಂಥದ್ದೇನಿಲ್ಲ ಸೀನು. ಮತ್ತೊಂದು ಜರಿ ಗುರು, ಮೂರು ಜರಿ ಇದಾವೆ ಇಲ್ಲಿ, ನಮ್ಗೆ ಮೂರು ಜರಿ ಸಿಕ್ತು. ಮೇನ್ ಫಾಲ್ಸ್ ಇದೆ ಇಲ್ಲಿಗೆಲ್ಲ, ಇದು ಮೇನ್ ಫಾಲ್ಸು. ಎಂಥ ಪ್ಲೇಸ್ ಗುರು ಇದು, ಕ್ರೇಜಿ ಮಾತ್ರ ಒಳ್ಳೆ ಮಸ್ತು ನೀರಲ್ಲಿ ದಾಡ್ಕೊಂಡು ಹೋಗ್ತಾ ಇರೋದು, ಕ್ರೇಜಿ ಆಗಿದೆ ಮಾತ್ರ ನೋಡಿ. ಇವಾಗ ಇಲ್ಲಿ ಹತ್ಕೊಂಡು ಹೋಗೋದೀಗ
ಮಜಾ ಇದೆ. ಆದರೆ ಕಲ್ಲುಗಳು ಮಾತ್ರ ಹೆವಿ ಜಾರ್ತಾ ಇದ್ದಾವೆ. ನೀರು ಒಳಗಡೆ ಇರೋದು, ಡ್ರೈ ಆಗಿರೋದೇನು ಇಲ್ಲ. ನೋಡಿ, ನಮಗೆ ಇನ್ನೊಂದು ಮೇನ್ ಪ್ರಾಬ್ಲಮ್ ಇಲ್ಲ ಅನ್ನೋದಾದ್ರೆ ಲೀಚಸ್ಸು. ನಮಗೇನು ಲೀಚಸ್ ಇಷ್ಟು ಇದುವರೆಗೆ ಕಡಿಬೇಕಾಗಿತ್ತು, ಕಡ್ದಿಲ್ಲ. ಇಲ್ಲೂ ನೀರಲ್ಲಿ ಲೀಚಸ್ಸೇ ಇಲ್ಲ ಇಲ್ಲಿ. ಯಾಕಂದರೆ ಕೊಳೆ ಸ್ವಲ್ಪ ನೀರು ಜಾಸ್ತಿ ಇತ್ತು ಅಂದರೆ ಲೀಚಸ್ ಎಲ್ಲ ಜಾಸ್ತಿ ಇರುತ್ತೆ. ಈ ಒಂಥರ ಏನಂದರೆ ಎಲೆಗಳೆಲ್ಲ ಕೊಳ್ತು ಹೋಗಿರೋದು. ಇಲ್ಲಿ ಅಂಥದ್ದೇನಿಲ್ಲ ಇಲ್ಲಿ. ಸೊ ವಿ ಆರ್ ಸೇಫ್ ಗಾಯ್ಸ್. ಅಂಥ ರಿಸ್ಕೆಲ್ಲ ಏನಿಲ್ಲ ಇಲ್ಲಿ. ಹಾಂ, ಮೂರು ಜರಿನ ಕ್ರಾಸ್ ಮಾಡ್ಕೊಂಡು ಬರೋದು ಮಜಾನೇ ಬೇರೆ ಗುರು. ಇಲ್ಲಿ ಹೇಳೋಕ್ಕಾಗಲ್ಲ, ಅಷ್ಟು ಖುಷಿ ಆಗ್ತಾಯಿದೆ. ಬನ್ನಿ, ಇನ್ನೇನು ಮೇನ್ ಫಾಲ್ಸ್ ಇಲ್ಲೇ ಇದೆ, ಹೋಗೋಣ ಅಲ್ಲಿ.